ಕನಸಾಗದ ಚಿರು ಕನಸು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಕನ್ನಡಿಗರ ಆಶೀರ್ವಾದದೊಂದಿಗೆ ಸರ್ಜಾ ಕುಟುಂಬದ ಆಸೆಯಂತೆ ಗಂಡು ಮಗು ಜನಿಸಿತ್ತು. ನಿನ್ನೆ ಚಿರು ಮೇಘನ ಪುತ್ರನಿಗೆ ಶುಭ ದಿನ. ದುಃಖದಲ್ಲಿ ಮುಳುಗಿದ್ದಂತಹ ಸರ್ಜಾ ಕುಟುಂಬದಲ್ಲಿ ಪುಟ್ಟ ಕಂದಮ್ಮನಿಂದ ಸಂಭ್ರಮ ಸಡಗರ ಮನೆ ಮಾಡಿದೆ. ಅಂದ ಹಾಗೆ ನಿನ್ನೆ ಶುಭಗಳಿಗೆಯಲ್ಲಿ ಚಿರು ರೂಪದಲ್ಲಿ ಬಂದಂತಹ ಮೇಘನ ಪುತ್ರನ ತೊಟ್ಟಿಲು ಶಾಸ್ತ್ರ ನಡೆಯಿತು. ಸದ್ಯ ಹಿರಿಯರು ಕುಟುಂಬಸ್ಥರ ಸಮ್ಮುಖದಲ್ಲಿ ಆನಂದ ಹೊತ್ತು ತಂದ ಮಗುವನ್ನ ತೊಟ್ಟಿಲಿಗೆ ಹಾಕಿ ಶಾಸ್ತ್ರವನ್ನ ಮಾಡಲಾಯಿತು. ಕುಟುಂಬಸ್ಥರು ಬೆಳಿಗ್ಗೆಯಿಂದಲೇ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ರು. ಮನೆಯಂಗಳದಲ್ಲಿ ಸಂತಸದ ರಂಗೋಲಿ ಅರಳಿತು. ಹೂವು ರಂಗೋಲಿಯಿಂದ ಮನೆಯಂಗಳ ಸಿಂಗಾರಗೊಂಡಿತ್ತು. ಇನ್ನು ತೊಟ್ಟಿಲು ಶಾಸ್ತ್ರಕ್ಕಾಗಿ ಇನ್ನು ಗದಗದ ಮಹಿಳಾ ಸಂಘದಿಂದ ಬಣ್ಣಗಳಿಂದ ಕೂಡಿರುವಂತಹ ಹ್ಯಾಂಡ್ ಮೇಡ್ ತೊಟ್ಟಿಲು ಕೂಡ ಬಂದಿತ್ತು. ಚಿರು ಮೇಘನ ಪುತ್ರನಿಗಾಗಿ ಅಭಿಮಾನಿಗಳು ವಿಶೇಷ ತೊಟ್ಟಿಲನ್ನ ಉಡುಗೊರೆಯಾಗಿ ಕಳಿಸಿದ್ದಾರೆ. ಇದೇ ವೇಳೆ ಹ್ಯಾಂಡ್ ಮೇಡ್ ತೊಟ್ಟಿಲಿನ ಬಗ್ಗೆ ಮಾತನಾಡಿದ ಮೇಘನ ರಾಜ್ ತಂದೆ ನಟ ಸುಂದರ್ ರಾಜ್, ಗತ್ತಲ್ ವನಿತಾ ಎನ್ನುವವರು ಮೇಘನ ಗರ್ಭಾವತಿಯಾಗಿರುವಾಗ್ಲೇ ನಾವೇ ತೊಟ್ಟಿಲನ್ನ ತರಿಸ್ಕೊಡ್ತೇವೆ ಅಂತ ಹೇಳಿದ್ರು. ಅದೇ ತೊಟ್ಟಿಲಿನಲ್ಲಿಯೇ ಇಂದಿನ ಶಾಸ್ತ್ರ ನಡೆಯಲಿದೆ. ಈ ತೊಟ್ಟಿಲಿನ ವಿಶೇಷ ಅಂತಂದ್ರೆ ಇದು ಸಂಪೂರ್ಣ ಹ್ಯಾಂಡ್ ಮೇಡ್ ಅಂತ ಹೇಳಿದ್ರು. ಅಲ್ಲದೆ ಮೇಘನಾಳ ಮಗನ ತೊಟ್ಟಿಲಿನ ಪ್ರತಿಯೊಂದು ಭಾಗವನ್ನು ಬಣ್ಣ ಚಿತ್ತಾರ ಎಲ್ಲವನ್ನೂ ಕೈಯಿಂದ ಮಾಡಲಾಗಿದೆ. ಅವರಿಗೆ ನಾವು ವಿಶೇಷ ಧನ್ಯವಾದವನ್ನು ತಿಳಿಸ್ತೇವೆ. ಜೊತೆಗೆ ನಮ್ಮ ಮನೆಯಲ್ಲಿ ನಡೆದಿರುವಂತಹ ತೊಟ್ಟಿಲು ಶಾಸ್ತ್ರ ಮಾತ್ರ ನಾಮಕರಣ ಅಲ್ಲ, ಅಂದರೆ ನಾಮಕರಣವನ್ನು ಮಗುಗೆ ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮಗು ಹುಟ್ಟಿ 11 ದಿನಕ್ಕೆ ಮಾಡಬೇಕಿತ್ತು, ಆದರೆ ಅನೇಕ ಕಾರಣಗಳಿಂದ ಮುಂದೂಡಿ 22ನೇ ದಿನಕ್ಕೆ ಮಾಡಲಾಗಿದೆ ಅಂತ ಹೇಳಿದರು. ಸಿಂಬ ಪರಿಚಯಿಸಿದಂತೆ ಚಿರು ಕೂಡ ನಮ್ಮ ಮಗುವನ್ನ ಅದೇ ರೀತಿಯೇ ಜಗತ್ತಿಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಅವರ ಕನಸು ನನಸಾಗಲೇ ಇಲ್ಲ. ಚಿರಂಜೀವಿ ಅಕಾಲಿಕ ಬಳಿಕ ಮೊದಲ ಬಾರಿಗೆ ಮಾಧ್ಯಮದ ಎದುರು ಬಂದಿದ್ದಂತಹ ನಟಿ ಮೇಘನಾ ರಾಜ್ ಹಲವು ವಿಚಾರಗಳ ಕುರಿತು ಮಾತನಾಡಿದ್ರು. ಈ ವೇಳೆ ನೋವಿನಲ್ಲಿ ಇದ್ದಂತಹ ಕುಟುಂಬ ಮಗು ಹುಟ್ಟಿದ ಬಳಿಕ ಸಂತೋಷವನ್ನ ಕಂಡುಕೊಂಡ ಬಗ್ಗೆ ಕೂಡ ಅವರು ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ಇದೆ. ಸಂದರ್ಭದಲ್ಲಿ ನೋವಿನಲ್ಲಿ ತಮ್ಮ ಜೊತೆಗೆ ನಿಂತಹ ಕುಟುಂಬಕ್ಕೆ ಧನ್ಯವಾದವನ್ನ ತಿಳಿಸಿದ್ರು. ಅದರಲ್ಲಿಯೂ ತಮ್ಮ ಬೆನ್ನೆಲುಬಾಗಿ ನಿಂತಿದ್ದಂತಹ ಧ್ರುವ ಸರ್ಜಾ ನನ್ನ ಶಕ್ತಿಯ ಆಧಾರ ಅಂತ ಹೇಳಿದ್ರು. ಚಿರು ಅಕಾಲಿಕ ಸ್ಥಾನವನ್ನ ನಾನು ತುಂಬಲೇಬೇಕಿದೆ, ಆ ಸ್ಥಾನವನ್ನ ತುಂಬುತ್ತೇನೆ. ಚಿರು ಅಕಾಲಿಕ ನೋವನ್ನ ಮರೆಯಲು ಸಾಧ್ಯವೇ ಇಲ್ಲ, ಆದರೆ ಈಗ ಮಗುವಿನಲ್ಲಿ ಚಿರುವನ್ನ ಕಾಣ್ತಾ ಇದ್ದೇನೆ. ಚಿರು ಮಗುವಿನ ಬಗ್ಗೆ ಸಾಕಷ್ಟು ಕನಸನ್ನ ಕಂಡಿದ್ರು ಅಂತ ಅನೇಕ ವಿಚಾರಗಳ ಕುರಿತು ಮೇಘನರಾಜ್ ಮಾತನಾಡಿದ್ದಾರೆ. ಅಲ್ಲದೆ ಮಗುವಿನ ತೊಟ್ಟಿಲು ಶಾಸ್ತ್ರ ನಡೆದಿದ್ದು ನಾಮಕರಣ ಮುಂದೆ ನಡೆಯಲಿದೆ. ಮಗುವಿಗೆ ಮುದ್ದಾದ ಹೆಸರನ್ನ ಈಗಾಗಲೇ ಜ್ಯೋತಿಷಿಗಳು ತಿಳಿಸಿದ್ದು, ಇದಕ್ಕಾಗಿ ಹುಡುಕಾಟವನ್ನ ನಡೆಸಿದ್ದೇವೆ. ಇನ್ನು ಅನೇಕ ಹೆಸರುಗಳನ್ನ ಕೆಲವರು ಹಂಚಿಕೊಳ್ತಾ ಇದ್ದಾರೆ ಅಂತ ತಿಳಿಸಿದ್ರು. ಇನ್ನು ಚಿರು ಅಕಾಲಿಕದಿಂದ ನಾನು ಸಂಪೂರ್ಣ ಕುಸಿದಿದ್ದೇನೆ, ನಾನು ಎಷ್ಟು ಬಲಶಾಲಿ ಎಂಬುದು ನನಗೆ ತಿಳಿದಿಲ್ಲ. ಚಿರು ಪ್ರತಿ ಕ್ಷಣವನ್ನ ಎಂಜಾಯ್ ಮಾಡ್ತಾ ಇದ್ರು. ನಾನು ಸದಾ ಮುಂದಿನ ದಿನಗಳ ಬಗ್ಗೆ ಚಿಂತೆಯನ್ನ ಮಾಡ್ತಾ ಇದ್ದೆ. ಚಿರು ಹೋದ ನಂತರ ನನಗೆ ಅದರ ಅರಿವಾಗಿದೆ. ಮುಂದೆ ಏನಾಗೋದು ಅಂತ ನಮಗೆ ತಿಳಿಯೋದಕ್ಕೆ ಆಗೋದಿಲ್ಲ. ಆ ಕ್ಷಣದಲ್ಲಿ ಜೀವನವನ್ನ ಸಾಗಿಸ್ಬೇಕು ಅಂತ ತಿಳಿಸಿದ್ರು. ಸದ್ಯ ತಾಯ್ತನದ ಸಂಭ್ರಮದಲ್ಲಿ ಇರುವಂತಹ ನಟಿ ಮೇಘನ ಮತ್ತೆ ನಟನೆಯನ್ನ ಮುಂದುವರಿಸುವುದರ ಬಗ್ಗೆ ಕೂಡ ತಿಳಿಸಿದ್ದಾರೆ. ನಟನೆ ಎಂಬುದು ನನ್ನ ಪ್ಯಾಷನ್, ರಕ್ತದಲ್ಲಿಯೇ ಬಂದಿದೆ. ಚಿರು ಕೂಡ ನನಗೆ ನಟಿಸುವುದನ್ನ ನಿಲ್ಲಿಸು ಅಂತ ಯಾವತ್ತೂ ಹೇಳಿಲ್ಲ. ಎಲ್ಲಿಯವರೆಗೂ ಸಾಧ್ಯವಾಗುತ್ತೆ ಅಂದ್ರೆ ಎಲ್ಲಿಯವರೆಗೂ ಸಾಧ್ಯ ಆಗುತ್ತೋ ಅಲ್ಲಿಯವರೆಗೂ ನಾನು ನಟಿಸ್ತೇನೆ, ಸ್ವಲ್ಪ ಸಮಯದಲ್ಲಿಯೇ ಮತ್ತೆ ನಟನೆ ಶುರುವನ್ನ ಮಾಡ್ತೇನೆ ಅಂತ ಹೇಳಿದ್ರು. ಈ ಹಿಂದೆ ಮಾತನಾಡಿದಂತಹ
ಮೇಘನಾ ತಂದೆ ಸುಂಜರ್ ಏನು ಸುಂದರ್ ರಾಜ್ ಕೂಡ ಮಗಳು ಮುಂದೆ ನಟಿಸ್ತೇನೆ ಅಂತ ಅಂದ್ರೆ ನಾವು ಬೆಂಬಲವನ್ನ ಕೊಡ್ತೇವೆ ಅವಳಿಗೆ. ಕಲಾವಿದರ ಕುಟುಂಬ ನಮ್ಮದು, ಕಲಾ ಸೇವೆಯೇ ನಮ್ಮ ಬದುಕು ಅಂತ ಹೇಳಿದ್ರು. ಇದೀಗ ಇದರ ಬೆನ್ನಲ್ಲೇ ನಟಿ ಮೇಘನಾ ಮತ್ತೆ ನಟನೆಯನ್ನ ಶುರು ಮಾಡ್ತೇನೆ ಅಂತ ಸ್ಪಷ್ಟವನ್ನ ಕೊಟ್ಟಿದ್ದಾರೆ. ಇನ್ನು ನಾವು ತಪಾಸಣೆಗಾಗಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಒಂದು ಬಾಲ್ಕನಿಯನ್ನ ನೋಡಿ ಚಿರು, ನಾನು ಲಯನ್ ಕಿಂಗ್ ಚಿತ್ರದಲ್ಲಿ ಸಿಂಬಾ ಪರಿಚಯಿಸಿದ್ದಂತೆ ಚಿರು ಕೂಡ ನಮ್ಮ ಮಗುವನ್ನ ಅದೇ ರೀತಿಯೇ ಜಗತ್ತಿಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಅವರ ಕನಸು ನನಸಾಗಲೇ ಇಲ್ಲ ಅಂತ ಮೇಘನಾ ಮೌನವಾದ್ರು. ಒಟ್ಟಿನಲ್ಲಿ ದುಃಖದಲ್ಲೇ ಮುಳುಗಿದಂತಹ ಸರ್ಜಾ ಕುಟುಂಬದಲ್ಲಿ ಪುಟ್ಟ ಕಂದಮ್ಮನಿಂದ ಸಂಭ್ರಮ ಸಡಗರ ಮನೆ ಮಾಡಿದೆ. ಚಿರು ನೋಡಿದವರೆಲ್ಲನೂ ನಗುಮುಖ ಅಂತಾನೆ ಹೇಳೋದು, ಎಲ್ರಿಗೂ ಹಾಗೆ ಪರಿಚಯನೂ ಇದೆ. ನನ್ನ ಫ್ಯಾನ್ಸ್ಗೆ ನನಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು, ಯಾಕಂದರೆ ಪ್ರತಿ ದಿನ ಅಟ್ಲೀಸ್ಟ್ 1 ಅವರ್ಗೆ ಒಂದು ಸತಿ ನನಗೊಂದು ಮೆಸೇಜ್ ಬರುತ್ತೆ, ಹೇಗಿದ್ದೀರಾ, ನಿಮ್ಮ ಹೆಲ್ತ್ ಹೇಗಿದೆ, ಚಿಂಟು ಹೇಗಿದ್ದಾನೆ. ಸೊ ಇದು ಇವಾಗಲ್ಲ, ಇದು ಲೈಕ್ 5 ತಿಂಗಳಿಂದ ಪ್ರತಿ ದಿನ ನನಗೆ ಫ್ಯಾನ್ಸ್ ಮೆಸೇಜ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ನಾನು ನಿಜವಾಗ್ಲೂ ನಾನು ಹೇಗೆ ಥ್ಯಾಂಕ್ಸ್ ಹೇಳೋದು, ಎಷ್ಟೋ ಸತಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೇ ನಾವು ಫೋನ್ ಮಾಡಿಬಿಟ್ಟು ಕೇಳಲ್ಲ ನೀವು ಹೇಗಿದ್ದೀರಾ ಅಂತ. ಬಟ್ ಈ ಒಂದು ಗೆಸ್ಚರ್ ಇದೆಯಲ್ಲ ಅವ್ರದ್ದು, ಅದು ನನ್ನ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಎವರ್ ರೀಪೇ ದೆಮ್. ಇದನ್ನು ನನ್ನ ಐ ಡೋಂಟ್ ನೋ ಹೌ ಟು ರೀಪೇ. ಬಟ್ ನಿಮ್ಮ ಸಪೋರ್ಟ್ಗೆ ಐ ಆಮ್ ಸೋ ಸೋ ಗ್ರೇಟ್ಫುಲ್. ನಾನು ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾರ್. ತುಂಬ ಗಿಫ್ಟ್ಸ್ ಬಂದಿದೆ ಆ್ಯಕ್ಚುಲಿ, ಮಗುಗೆ ಸಿಕ್ಕಾಪಟ್ಟೆ ಗಿಫ್ಟ್ಸ್ ಬಂದಿದೆ. ನನ್ನ ಒಂದು ಫ್ಯಾನ್ ಬಂದು, ಆ್ಯಕ್ಚುಲಿ ನನ್ನ 5th-7th month ಪ್ರೆಗ್ನೆನ್ಸಿಯಲ್ಲಿದ್ದೆ ಅನಿಸುತ್ತೆ, ಆಗಲೇ ಒಂದು ಬೆಳ್ಳಿ ಬಟ್ಲು ಸ್ಪೂನು ಅದೆಲ್ಲ ತಂದುಕೊಟ್ಟು, ನಾನು ದಯವಿಟ್ಟು ಇದೆಲ್ಲ ಏನೂ ಬೇಡ ಅಂತ ಕಳಿಸಿದೆ ವಾಪಸ್. ಬಟ್ ತುಂಬ ಹಠ ಮಾಡಿ ಅವರು ತಂದುಕೊಟ್ಟು ಹೋದರು. ಆಮೇಲೆ ಭಾಳಷ್ಟು ಪೇಂಟಿಂಗ್ಸ್ ಶುರು ಅವ್ರದ್ದು, ತುಂಬ ಕ್ರಿಯೇಟಿವ್ ಆಗಿ ತುಂಬ ಒಂದು ಫೋಟೋಸ್ ಎಲ್ಲ ಮಾಡಿ ತಂದುಕೊಟ್ಟಿದ್ದಾರೆ. ಸೊ ಅವ್ರ ಕೈಯಲ್ಲಿ ಏನು ಸಾಧ್ಯ, ಅವ್ರ ಕೈಯಲ್ಲಿ ಏನೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಎಲ್ಲ ಮಾಡಿದ್ದಾರೆ. ವೆರಿ ಸ್ವೀಟ್, ವೆರಿ ಸ್ವೀಟ್. ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಅನ್ನೋದನ್ನ ನಾನು ತುಂಬ ಬೇಗ ಲೈಫಲ್ಲಿ ಕಲ್ತಿದ್ದೀನಿ. ಯಾಕಂದರೆ ನಾನು ಹುಟ್ಟು ಬೆಳೆದಿದ್ದು ಒಂದು ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟಲ್ಲಿ. ನನ್ನ ತಂದೆ ತಾಯಿ ಯಾವಾಗಲೂ ನನಗೆ ಒಂಥರ ಎಷ್ಟು ಪ್ರೊಟೆಕ್ಟ್ ಮಾಡೋರು ಅಂದರೆ, ಒಂದು ಯಾರ್ದು ಒಂದು ಉಗುರು ಕೂಡ ನನಗೆ ತಾಕಬಾರ್ದು ಅಂತ. ಮದುವೆ ಆದಮೇಲೆ ಡಬಲ್ ಪ್ರೊಟೆಕ್ಷನ್ ನನಗೆ. ಸೊ ಚಿರು ಅವರು ಪರಿಚಯ ಆದಾಗ್ಲಿಂದ ಅವ್ರು ನನ್ನ ಬಗ್ಗೆ ತುಂಬಾ ಪ್ರೊಟೆಕ್ಟಿವ್ ಆಗಿದ್ದರು. ಸೊ ಸಡನ್ನಾಗಿ ನನಗೆ ನನ್ನ ಸುತ್ತ ಇದ್ದಿದ್ದು ಒಂದು ಕೋಟೆ ಬಿದ್ದೋಯ್ತು ಅನಿಸ್ತು. ಆ ಒಂದು ಫೀಲಿಂಗ್ ಇದೆಯಲ್ಲ, ಅದೊಂಥರ ಸಡನ್ ಎಂಪ್ಟಿನೆಸ್, ನಿಮ್ಗೆ ಏನೂ ಗೊತ್ತಾಗಲ್ಲ, ಒಂಥರ ಏನೋ ಒಂದು ನಿಮ್ಮ ಹಿಡಿದು ನಿಲ್ಲಿಸ್ತಿದ್ದ ಒಂದು ಸ್ಟ್ರೆಂತ್ ನಿಮಗೆ ಇಲ್ಲ ಅಂದರೆ ನಿಮ್ಮ ಬ್ಲ್ಯಾಂಕ್ ಡೈರೆಕ್ಷನ್ಲೆಸ್ ಆಗೋದು. ನಾನು ಯೂಶ್ವಲಿ ನನ್ನ ಲೈಫಲ್ಲಿ ನಾನು ಎಲ್ಲ ಪ್ಲ್ಯಾನ್ ಮಾಡ್ತೀನಿ. ಈಗ ನಾಳೆ ನಾನು ಏನು ಮಾಡಬೇಕು ಅಂತ ರಾತ್ರಿ ಎಲ್ಲ ತಲೆಯಲ್ಲಿ ಯೋಚನೆ ಮಾಡಿ ನನಗೆ ಆ ಪ್ಲ್ಯಾನ್ ಪ್ರಕಾರನೇ ನಡಿಬೇಕು ಆ ದಿನ, ಇಲ್ಲಾಂದರೆ ನಂಗೆ ಇರಿಟೇಟ್ ಆಗಿಬಿಡತ್ತೆ. ಸೊ ಲೈಫ್ನಾಗೂ ಹಾಗೆ ಪ್ಲ್ಯಾನ್ ಮಾಡಿಕೊಂಡೆ ಬಂದೆ, ಓಕೆ ಸೊ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ. ಬಟ್ ಚಿರು ಯಾವತ್ತೂ ಲೈಫ್ನ ಹಂಗೆ ಪ್ಲ್ಯಾನ್ ಮಾಡ್ತಿರ್ಲಿಲ್ಲ, ಹಿ ಲಿವ್ಡ್ ಫಾರ್ ದ ಮೊಮೆಂಟ್. ಸೊ ಇವತ್ತು ನಾವು ಇದ್ದೀವಿ, ಈ ಕ್ಷಣನ ನಾವು ಎಂಜಾಯ್ ಮಾಡೋಣ ಅಂತ. ಈ ಇನ್ಸಿಡೆಂಟಲ್ಲಿ ನಾನು ಕಲ್ತಿದ್ದೆ ಅದೇ, ಬದುಕಿದ್ರೆ ಆ ರೀತಿ ಬದುಕಿ, ಬಿಕಾಸ್ ನಾಳೆ ಏನಾಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಇವತ್ತಿನ ಸಂತೋಷನ ನಾವು ಆ್ಯಕ್ಚುಲಿ ಎಂಜಾಯ್ ಮಾಡಿ ಅನುಭವಿಸೋಣ ಅಂತ. ಯಾಕಂದರೆ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಅಂತಲೇ ಯೋಚನೆ ಮಾಡ್ಕೊಂಡಿದ್ರೆ ಇವತ್ತಿಂದ ನಾವು ಕಳ್ಕೊಂಬಿಡ್ತೀವಿ. ಸೊ ಅದನ್ನು ಒಂದು ಬೇರೆ ರೀತಿ ಅದು ಲೆಸನಲ್ಲೇ ಕಲಿತೆ. ಸೊ ನಾನು ಎಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮುಂದೆ ಏನು ಬೇಕಾದರೂ ಆಗಲಿ, ಇವತ್ತು ಏನು ನಡೀತಿದೆ ಇದಕ್ಕೋಸ್ಕರ ಬದುಕಿ ಅಷ್ಟೆ. ಆ್ಯಂಡ್ ಏನೇ ಬಂದ್ರೂ ಕೆಲವು ಸತಿ ನಮ್ಗೆ ಅನಿಸತ್ತೆ ಇವಾಗ ಏನೂ ಇಲ್ವಲ್ಲ ಇನ್ನೇನಕ್ಕೆ ಅನ್ನೋ ಒಂದು ಪ್ರಶ್ನೆ ನನಗೂ ಬಂತು. ಐ ನಾಟ್ ಲೈಂಗ್, ನನಗೆ ಅನಿಸ್ಲಿಲ್ಲ ಅಂತ ನಾನು ಹೇಳಲ್ಲ. ನನ್ನ ಒಂದು ವೀಕ್ ಮೊಮೆಂಟ್ಸ್ ಕೂಡ ಇತ್ತು ಎಷ್ಟೋ ಸತಿ, ಎಷ್ಟೋ ದಿನಗಳು ನಮ್ಮಮ್ಮ ಒಬ್ಬರೇ ನೋಡಿರೋದು ಆ ವೀಕ್ ಮೊಮೆಂಟ್ಸ್.
ಎಲ್ರಿಗೂ ನನ್ನ ಸ್ಟ್ರೆಂತ್ ಕಾಣಿಸ್ತಿದೆ, ನಮ್ಮಮ್ಮಗೆ ಮಾತ್ರ ನನ್ನ ವೀಕ್ನೆಸ್ ಗೊತ್ತು. ಸೊ ಅನಿಸತ್ತೆ ಕೆಲವು ಸತಿ ಏನಕ್ಕೆ ಇನ್ನೇನಿದೆ ಮುಂದೆ ಅಂತ, ಬಟ್ ಏನೋ ಒಂದು ಕಾರಣ ಸಿಗುತ್ತೆ, ಆ ಕಾರಣಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ ನೋಡೋಣ ಅವಾಗ. ಅಲ್ಲಿ ತನಕನೂ ನಮ್ಗೆ ಸುತ್ತಮುತ್ತ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನನಗೆ ನನ್ನ ಪೇರೆಂಟ್ಸ್ ಇದ್ದಾರೆ, ನನ್ನ ಮಗ ಇದ್ದಾನೆ. ಸೊ ಕೆಲವು ಸತಿ ಒಂದು ಸ್ವಲ್ಪ ಕಷ್ಟ ಆದ್ರೂ ಆ ಒಂದು ಕಡೆ ನಾವು ನೋಡಿ ಮುಂದೆ ಯು ಹ್ಯಾವ್ ಟು ಲುಕ್ ಅಹೆಡ್. ಐ ವಿಲ್ ನಾಟ್ ಸೇ ಮೂವ್ ಆನ್ ಅಂತ ಹೇಳಲ್ಲ, ಯಾಕಂದರೆ ಮೂವ್ ಆನ್ ಅಂದರೆ ಅದೇನೋ ಬಿಟ್ಟು ಮುಂದೆ ಹೋಗಿ ಅನ್ಸತ್ತೆ. ಬಿಡಬೇಡಿ, ಬಟ್ ಮುಂದೆ ಹೋಗಿ, ಮೂವ್ ಅಹೆಡ್. ರಾತ್ರಿ ನಿದ್ದೆ ಮಾಡಲ್ಲ ಅದೇನೋ ಇದೆ, ಬಟ್ ಅವ್ನು ಅಳೋದು ಸ್ವಲ್ಪ ಕಮ್ಮಿನೇ. ಸೊ ಮೇ ಬಿ ಅವ್ರ ಅಪ್ಪನ ಬುದ್ಧಿ ಇರಬೇಕು, ಅಳೋದು ಕಮ್ಮಿ, ಕಣ್ ಬಿಟ್ಕೊಂಡು ಮಿಕ್ಕ ಮಿಕ್ಕ ನೋಡ್ತಿರ್ತಾನೆ. ಸೊ ಅಳೋದು ಕಮ್ಮಿ, ಆಮೇಲೆ ನಗೋದು ಜಾಸ್ತಿ. ಒಂದು ರೀತಿ ನಗು ಅಂದರೆ ಅಫ್ಕೋರ್ಸ್ ಇವಾಗ ಎಳೆ ಮಗು ಆ ಥರ ನಗಲ್ಲ, ಬಟ್ ನಿಜ ಹೇಳಬೇಕು ಅಂದರೆ ಆ ಥರದ ಫೋಟೋಸ್ ನೋಡಿದಾಗ ಖುಷಿ ಆಯಿತು. ಒಂದು, ಯಾಕಂದರೆ ಎಲ್ರಿಗೂ ಚಿರು ನನ್ನಿಂದ ದೂರ ಇರಬಾರ್ದು ಅನ್ನೋ ಒಂದು ಆಸೆ ಇತ್ತಲ್ಲ, ಅದನ್ನ ನೋಡಿ ಖುಷಿ ಆಯಿತು. ಒಂದು ಕಡೆ ದುಃಖನೂ ಇತ್ತು, ಈ ಮೂಲಕ ನನಗೆ ಚಿರು ಜೊತೆಗಿರೋದಕ್ಕಿಂತ ಅವ್ರು ಇದ್ದಿದ್ರೆ ಇನ್ನೂ ಅಂತ ಅನಿಸತ್ತೆ. ಬಟ್ ಪ್ರತಿಯೊಬ್ಬರ ಪ್ರಯತ್ನ ನೋಡಿ ಖುಷಿ, ಯು ನೋ, ಟು ಮೇಕ್ ಮೀ ಫೀಲ್ ಹ್ಯಾಪಿ, ಟು ಮೇಕ್ ಮೀ ಫೀಲ್ ನಾರ್ಮಲ್. ಅದಕ್ಕೊಂದು ನನಗೆ ಪರಿಚಯ ಇಲ್ಲದೆ ಇರೋರು, ಒಂದು ಕೆಲವು ಸತಿ ನಾವು ಹೂವು ಏನಾದರೂ ತೊಗೊಳಕ್ಕೆ ಹೋದಾಗ ಅವರು ಕೂಡ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದನ್ನ ನೋಡಿ ತುಂಬ ಖುಷಿ. ಸೊ ನಾನು ಡಾಕ್ಟರ್ನ ಕೇಳ್ತಿದ್ದೆ, ಆ್ಯಂಡ್ ನನಗೆಲ್ಲೋ ಒಂದು ಕಡೆ ಅದೆಲ್ಲೋ ಒಂದು ನ್ಯೂಸ್ ಓದಿದ್ನಲ್ಲ, ಸೊ ಇದು ನನಗೂ ಮಿರಾಕ್ಯುಲಸ್ಲಿ ಟ್ವಿನ್ಸ್ ಆಗಿಬಿಟ್ರೆ ಚೆನ್ನಾಗಿರತ್ತೆ ಅನ್ನೋದೊಂದಿತ್ತು. ಬಟ್ ಐ ಥಿಂಕ್ ಟ್ವಿನ್ಸ್ಗಿಂತ ಹೆಚ್ಚಾಗಿ ಅವನೊಬ್ಬನೇ ಬಂದಿದೆ. ಹೌದಾ, ಅನನ್ಯ ಆ್ಯಕ್ಚುಲಿ ನನಗೆ ಭಾಳ ಭಾಳ ಆತ್ಮೀಯವಾದ ಫ್ರೆಂಡ್. ಸೊ ನನ್ನ ಈ ನನ್ನ ಪ್ರತಿಯೊಂದು ಜರ್ನಿಯಲ್ಲೂ ಅನನ್ಯ ಇದ್ದಿದ್ದಾಳೆ. ಸೊ ಇವಾಗಿಂದಲ್ಲ, ವಿ ಹ್ಯಾವ್ ಬಿನ್ ಫ್ರೆಂಡ್ಸ್ ಫಾರ್ ಅ ವೆರಿ ಲಾಂಗ್ ಟೈಮ್. ನಜ್ರಿಯಾ ಫಹದ್ ಕೂಡ, ಸೊ ಅವರು ಬಂದಿದ್ದರು ಮಗುನ ನೋಡೋಕ್ಕೆ. ಸೊ ನನ್ನ ಎಸ್ಪೆಷಲಿ ಇವರಿಬ್ಬರು ನಜ್ರಿಯಾ ಅನನ್ಯ ಬಂದು ನನಗೆ ಪ್ರತಿಯೊಂದು ಹಂತದಲ್ಲೂ ನನ್ನ ಲೈಫಲ್ಲಿ ಏನೇನೇನೇನು ಚೇಂಜಸ್ ನಡೆದಿದೆ ಆ ಪ್ರತಿಯೊಂದು ಹಂತದಲ್ಲೂ ನನಗೆ ಒಂದು ರೀತಿಯಾದ ಒಂದು ಪಿಲ್ಲರ್ಸ್ ಅಂತ ಹೇಳ್ಬೋದು, ಪಿಲ್ಲರ್ಸ್ ರೀತಿ ಅವರಿಬ್ಬರು ನಿಂತಿದ್ದಾರೆ. ಸೊ ಎಸ್, ವಿ ಆರ್ ಫ್ರೆಂಡ್ಸ್ ಫಾರ್ ವೆರಿ ಲಾಂಗ್. ಈಗ ಟೈಮಿಂಗ್ಸು ಅದೇನೋ ಈ ತಿಂಗಳು ಆ ತಿಂಗಳು ಇರುತ್ತೆ. ಸೊ ಅದೆಲ್ಲ ನೋಡಿಕೊಂಡು ನಾಮಕರಣ ಅತಿ ಶೀಘ್ರದಲ್ಲಿ. ಹೆಸರು ಇನ್ನೂ ನಾವು ಹುಡುಕಿಲ್ಲ, ಹೆಸರು ಒಂದು ಅಕ್ಷರ ಹೇಳಿದ್ದಾರೆ. ಸೊ ಅದನ್ನು ನಾಮಕರಣ ದಿನ ರಿವೀಲ್ ಮಾಡ್ತೀನಿ, ಬಟ್ ಇನ್ನೂ ಹುಡುಕ್ತಾ ಇದ್ದೀವಿ, ಎಷ್ಟೋ ಜನ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಸೊ ಚಿರು ಅವ್ರ ಮಗ ಅಲ್ವಾ, ಏನೇ ಇದ್ರು ಸ್ಪೆಷಲ್ ಆಗಿರಲೇಬೇಕು. ನಾನು ಆ ಥರ ಏನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿಲ್ಲ. ಯಾರ ಹೆಸರು ಹೆಂಗಾದ್ರೂ ಕೂಡಲಿ, ಅವನಿಗೆ ಹೆಸರು ಚೆನ್ನಾಗಿ ಬರಲಿ ಅಷ್ಟೇ. ಅವನಿಗೆ ಅದು ಒಳ್ಳೇದಾಗಬೇಕು, ಅವನಿಗೆ ಅದು ಆಗಿ ಬರಬೇಕು. ಸೊ ಆ ರೀತಿ ಒಂದು ಹೆಸರು ಹುಡ್ಕೋಣ ಅಂತ. ನಾನು ಫಸ್ಟ್ ಆಚೆ ಬಂದೆ, ಆಚೆ ಬಂದು ಹಿಂಗೆ ಹಿಂದೆ ತಿರುಗೋ ಅಷ್ಟೊತ್ತಿಗೆ ಪಾಪ ನರ್ಸ್ ಹಿಡ್ಕೊಂಡಿದ್ದಾರೆ ಮಗುನ, ಬಟ್ ಲಿಫ್ಟ್ ಕ್ಲೋಸ್ ಆಗಿ ಕೆಳಗಡೆ ಹೋಯ್ತು. ಬಟ್ ನನ್ನ ಕಣ್ಗೆ ನರ್ಸ್ ಅಲ್ಲಿ ಇರೋದು ಗೊತ್ತಾಗಲಿಲ್ಲ. ಆ ಮೊಮೆಂಟ್ ನನಗೊಂದು ಪ್ಯಾನಿಕ್ ಆಯ್ತಲ್ಲ, ಆ ಒಂದು ಸಣ್ಣ ಇನ್ಸಿಡೆಂಟ್ ನನಗೆ ಅವಾಗ ಅರ್ಥ ಆಯಿತು, ನಮ್ಮ ತಂದೆ ತಾಯಿ ಏನಕ್ಕೆ ಇಷ್ಟೊಂದು ಪ್ರತಿ ವಿಷಯದಲ್ಲೂ ಇಷ್ಟು ಪ್ಯಾನಿಕ್ ಮಾಡ್ತಿದ್ರು ಅಂತ. ಸೊ ಅದಂತೂ ಖಂಡಿತ, ಯಾಕಂದರೆ ನಿಮ್ಮ ಮಕ್ಕಳಾದಾಗಲೇ ನಿಮಗೆ ಗೊತ್ತಾಗೋದು ಅಂತ ಹೇಳ್ತಾರೆ. ಸೊ ಅದೊಂದು ಪ್ರೂವ್ ಆಯಿತು. ನಾನು ತುಂಬ ಕಾಮಿಡಿ ಮಾಡ್ತಿದ್ದೆ ಮನೇಲಿ, ಅಪ್ಪ ನೀನು ನನಗೋಸ್ಕರನೂ ಹರಕೆ ಹೊತ್ಕೊಂಡಿಲ್ಲ, ಇವನಿಗೋಸ್ಕರ ಹರಕೆ ಹೊತ್ಕೊಂಡು ತಿರುಪತಿಗೆಲ್ಲ ಹೋಗ್ಬಿಟ್ಟು ಬಂದಿದ್ಯಾ ನೋಡು. ಆಮೇಲೆ ಅವ್ನಿಗೆ ಹೇಳ್ತಿರ್ತೀನಿ, ನೋಡೋ ನಿಮ್ಮ ತಾತ ಮಾಡಿರೋ ಕೆಲಸ ನಿಮ್ಮ ಅಮ್ಮನಿಗೋಸ್ಕರನೂ ಇಷ್ಟೊಂದೆಲ್ಲ ಮಾಡಿಲ್ಲ ಅಂತ. ನಮ್ಮ ತಂದೆ ಆ್ಯಕ್ಚುಲಿ ಯಾವತ್ತೂ ಗಡ್ಡ ಬಿಟ್ಟಿದ್ದೇ ಇಲ್ಲ, ಇಷ್ಟು ವರ್ಷದಲ್ಲೂ ನಾನು ಯಾವತ್ತೂ ಅವ್ರನ್ನ ಗಡ್ಡ ಬಿಟ್ಟಿದ್ದು ನಾನು ನೋಡಿರಲಿಲ್ಲ. ಸೊ
ನಾ ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿಯಲ್ಲಿ ಏನೇನೇನೇನು ಸಾಧ್ಯ ಮಗು ಏನೇನೇನೇನು ಮಾಡಬೇಕು ಅವ್ರ ರೀತಿಯಲ್ಲಿ ಮಾಡ್ತೀವಿ. ಸೊ ದಟ್ ಈಸ್ ದ ಮೋಸ್ಟ್ ಸ್ಪೆಷಲ್ ದುಃಖದಲ್ಲಿ ಮುಳುಗಿದ್ದಂತಹ ಸರ್ಚಾ ಕುಟುಂಬದಲ್ಲಿ ಪುಟ್ಟ ಕಂದಮ್ಮನಿಂದ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಚೂರೂರವರ ಕನಸು ನನಸಾಗದೇ ಇರೋದು, ಎಲ್ಲೋ ಒಂದ್ ಕಡೆ ಬೇಸರವನ್ನ ತಂದಿದೆ, ಆದ್ರೂ ಕೂಡ ಪುಟ್ಟ ಕಂದಮ್ಮನಿಂದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.